ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಮಾಸ್ಫೆಟ್ ಎಕ್ಸ್ಪ್ಲೈನ್ ಇದ್ದೀನಿ ಮಾಸ್ಫೆಟ್ ಅಂತಂದರೆ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಸೊ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಅನ್ನೋದು ಏನು ಹೇಳ್ತಿದೆ ಅಂತಂದರೆ ಈ ಮಾಸ್ಫೆಟ್ಟಲ್ಲಿ ಫಿಸಿಕಲ್ ಸ್ಟ್ರಕ್ಚರ್ ನೋಡಿದ್ರೆ ನಾವು ಮೆಟಲ್ ಐಡೆಂಟಿಫೈ ಮಾಡ್ಬೋದು ಆಕ್ಸೈಡ್ ಐಡೆಂಟಿಫೈ ಮಾಡ್ಬೋದು ಆ್ಯಂಡ್ ಇಟ್ ಈಸ್ ಎ ಸೆಮಿ ಕಂಡಕ್ಟರ್ ಡಿವೈಸ್ ಅಂತ ಹೇಳ್ಬೋದು ಆ್ಯಂಡ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತಂದರೆ ಈ ಮಾಸ್ಫೆಟ್ ಅನ್ನೋದು ಒಂದು ಟ್ರಾನ್ಸಿಸ್ಟರು ಈ ಫೀಲ್ಡ್ ಎಫೆಕ್ಟ್ ಮೇಲೆ ಈ ಟ್ರಾನ್ಸಿಸ್ಟರ್ ವರ್ಕ್ ಆಗುತ್ತೆ ಸೊ ಈ ಡಯಾಗ್ರಾಮಲ್ಲಿ ನೀವು ಫಿಸಿಕಲ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ ಅಂದರೆ ಮಾಸ್ಫಿಟ್ ಅಂದರೆ ಹೇಗಿರುತ್ತೆ ಅಂತ ಇದರಲ್ಲಿ ಆರೆಂಜ್ ಕಲರ್ ಮಾರ್ಕ್ ಏನಿದೆ ಅಥವಾ ಬಾಕ್ಸ್ ಏನಿದೆ ಇದನ್ನು ಸಬ್ಸ್ಟ್ರೇಟ್ ಅಂತ ಕರಿತೀವಿ ಇಲ್ಲೆರಡು ಬ್ಲೂ ಕಲರ್ ರೀಜನ್ಸ್ ಇದೆ ಇವೆರಡನ್ನ ಸೋರ್ಸ್ ಆ್ಯಂಡ್ ಡ್ರೈನ್ ಅಂತ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಕಲರ್ ಏನು ಕಾಣಿಸ್ತಾ ಇದೆ ನಿಮಗೆ ಇದು ಪಾಲಿಸಿಲಿಕಾನ್ ರೀಜನ್ ಆಗಿರುತ್ತೆ ಅಥವಾ ಮೆಟಲ್ ಕೂಡ ಆಗಿರ್ಬೋದು ಅದರ ಕೆಳಗೆ ಎಸ್ ಐ ಓ ಟು ಲೇಯರ್ ಇರುತ್ತೆ ಅಂದರೆ ಸಿಲಿಕಾನ್ ಡೈಆಕ್ಸೈಡ್ ಈ ಸಿಲಿಕಾನ್ ಡೈಆಕ್ಸೈಡ್ ಅನ್ನೋದು ಇನ್ಸುಲೇಟರ್ ಈ ಮೆಟಲ್ ಅನ್ನೋದು ಇಟ್ ಈಸ್ ಗೇಟ್ ಇದು ಆ್ಯಂಡ್ ಬ್ಲೂ ಕಲರ್ ಎರಡು ಏನಿದೆ ಇಟ್ ಈಸ್ ಡ್ರೈನ್ ಆ್ಯಂಡ್ ಸೋರ್ಸ್ ಈ ಬ್ಲೂ ಕಲರ್ ರೀಜನ್ಸ್ನ ನಾವು ಸಬ್ಸ್ಟ್ರೇಟ್ ಒಳಗೆ ಕ್ರಿಯೇಟ್ ಮಾಡಿದ್ದೀವಿ ಇದು ಫಿಸಿಕಲ್ ಸ್ಟ್ರಕ್ಚರ್ ಅಂದರೆ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಅಂತ ಯಾಕೆ ಹೇಳ್ತಿದೀವಿ ಅಂತಂದರೆ ಮೆಟಲ್ ಇದೆ ದಟ್ ಈಸ್ ಗೇಟ್ ಮತ್ತು ಸೆಮಿ ಕಂಡಕ್ಟರ್ ಡಿವೈಸ್ ಇದು ಸೊ ಸಬ್ಸ್ಟ್ರೇಟ್ ಮತ್ತು ಮೆಟಲ್ ಮಧ್ಯೆ ಆಕ್ಸೈಡ್ ಇದೆ ದಟ್ಸ್ ವೈ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಆ್ಯಂಡ್ ಈ ಮಾಸ್ಫೆಟ್ಟಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ ಮಾಸ್ಫೆಟ್ನ ಎನ್ಹಾನ್ಸ್ಮೆಂಟ್ ಮೋಡ್ ಟೈಪ್ ಆ್ಯಂಡ್ ಡಿಪ್ಲಿಷನ್ ಮೋಡ್ ಟೈಪ್ ಅಂತ ನಾವು ಕೆಟಗರೈಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಅಂತ ಕೆಟಗರೈಸ್ ಮಾಡ್ತೀವಿ ಸೊ ಈ ಡಯಾಗ್ರಾಮಲ್ಲಿ ಎನ್ ಮಾಸ್ಫೆಟ್ ಸ್ಟ್ರಕ್ಚರ್ ಅಂಡ್ ಪಿ ಮಾಸ್ಫೆಟ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಪಿ ಸಬ್ಸ್ಟ್ರೈಟ್ ಇಲ್ಲಿ ಎನ್ ಸಬ್ಸ್ಟ್ರೈಟ್ ಇದೆ ಸೊ ಪಿ ಸಬ್ಸ್ಟ್ರೈಟ್ ಒಳಗೆ ಎರಡು ಎನ್ ರೀಜನ್ ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ ಇದನ್ನೇನಂತ ಕರಿತೀವಿ ಎನ್ ಮಾಸ್ಫೆಟ್ ಅಂತ ಕರಿತೀವಿ ಆ್ಯಂಡ್ ಪಿ ಮಾಸ್ಫೆಟ್ಟಲ್ಲಿ ಅಬ್ಸರ್ವ್ ಮಾಡಿ ಸಬ್ಸ್ಟ್ರೇಟಲ್ಲಿ ಎನ್ ಇದೆ ಆ ಸಬ್ಸ್ಟ್ರೇಟ್ ಒಳಗೇನೇ ಎರಡು ಪಿ ಕನೆಕ್ಟ್ ಮಾಡಿದ್ದೀವಿ ಎರಡು ಪಿ ಕ್ರಿಯೇಟ್ ಮಾಡಿದ್ದೀವಿ ಸೊ ಇದನ್ನು ಪಿ ಮಾಸ್ಫೆಟ್ ಅಂತ ಕರಿತೀವಿ ಇಲ್ಲಿ ಗೇಟ್ ಬಂದ್ಬಿಟ್ಟು ಈ ಡ್ಯಾಶ್ ಲೈನ್ಸ್ ಇರೋ ರೀಜನ್ ಗೇಟ್ ಇದು ದಿಸ್ ಇಸ್ ಪಾಲಿಸಿಲಿಕಾ ಎರಡರಲ್ಲೂ ಪಾಲಿಸಿಲಿಕಾನ್ ರೀಜನ್ ಸೇಮ್ ಅಂದರೆ ಗೇಟ್ ರೀಜನ್ ಇನ್ ಮಾಸ್ಫೆಟ್ ಈಸ್ ಪಾಲಿಸಿಲಿಕಾನ್ ಆ ಪಾಲಿಸಿಲಿಕಾನ್ ಕೆಳಗಡೆ ಎಸ್ ಐ ಓ ಲೇಯರ್ ಇದೆ ಎಸ್ ಐ ಓ ಅಂತಂದರೆ ಅದು ಇನ್ಸುಲೇಟರ್ ಆ್ಯಂಡ್ ಎನ್ ಮಾಸ್ಫೆಟ್ಟಲ್ಲಿ ಎರಡು ಎನ್ ರೀಜನ್ಸ್ ಇರೋದು ಸೋರ್ಸ್ ಆ್ಯಂಡ್ ಡ್ರೈನ್ ಪಾಲಿಸಿಲಿಕಾನ್ ಗೇಟ್ ಪಿ ಮಾಸ್ಫೆಟ್ಟಲ್ಲಿ ಎರಡು ಪಿ ರೀಜನ್ಸ್ ಇರೋದು ಸೋರ್ಸ್ ಆ್ಯಂಡ್ ಡ್ರೈನ್ ಆ್ಯಂಡ್ ಪಾಲಿಸಿಲಿಕಾನ್ ಗೇಟ್ ಓಕೆ ದಿಸ್ ಈಸ್ ಫಿಸಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಎನ್ ಮಾಸ್ ಎನ್ಹಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ ನಾನು ಮುಂಚೆನೇ ಹೇಳಿದೆ ಟ್ರಾನ್ಸಿಸ್ಟರಲ್ಲಿ ಎನಾನ್ಸ್ಮೆಂಟ್ ಮೋಡ್ ಆ್ಯಂಡ್ ಡಿಕ್ಲೇಷನ್ ಮೋಡ್ ಇದೆ ಅಂತ ಸೊ ಎನಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ ಅಂದರೆ ಹೇಗಿರುತ್ತೆ ಅಂತ ನೋಡು ಇದು ಎನ್ ಮಾಸ್ ಎನ್ಹಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ ಇದರಲ್ಲಿ ಇಂಡಿಕೇಶನ್ಸ್ ಏನೇನು ಅಂತ ಇಲ್ಲಿ ಬರ್ದಿಯಾರೆ ಈ ಇಂಡಿಕೇಶನ್ಸ್ ಎಲ್ಲ ಲೇಔಟ್ ಇಂಡಿಕೇಶನ್ಸ್ ಓಕೆ ಇದು ಇದು ಬಂದ್ಬಿಟ್ಟು ಮೆಟಲ್ ಇದು ಪಾಲಿಸಿಲಿಕಾನ್ ರೀಜನ್ ಅಗೈನ್ ಇಲ್ಲಿ ಮೆಟಲ್ ಹಾಕಿದ್ದೀವಿ ಕಾಂಟ್ಯಾಕ್ಟ್ ಪರ್ಪಸ್ಗೆ ಸೊ ದಿಸ್ ಈಸ್ ಸೋರ್ಸ್ ಆ್ಯಂಡ್ ಇದು ಡ್ರೈನ್ ಆ್ಯಂಡ್ ಈ ಸೋರ್ಸ್ ಮತ್ತು ಡ್ರೈನು ಎನ್ ಟೈಪ್ ಇಲ್ಲಿ ನೋಡ್ಬೋದು ನೀವು ಎನ್ ಡಿಫ್ಯೂಷನ್ ಇದನ್ನು ಯಾವುದ್ರೊಳಗೆ ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ ಪಿ ಸಬ್ಸ್ಟ್ರೇಟ್ ಒಳಗೆ ಕ್ರಿಯೇಟ್ ಮಾಡಿದ್ದೀವಿ ಸೊ ಎನ್ ರೀಜನ್ ಇಲ್ಲಿ ಬಂತು ಅಂತಂದರೆ ಪಿ ರೀಜನ್ ಇರೋದ್ರಿಂದ ಡಿಪ್ಲಿಷನ್ ರೀಜನ್ ಫಾರ್ಮ್ ಆಗುತ್ತೆ ಇಲ್ಲಿ ಈ ವೈಟ್ ಕಲರ್ ರೀಜನ್ ಏನಿದೆ ದಿಸ್ ಈಸ್ ಡಿಪ್ಲಿಷನ್ ರೀಜನ್ ಇಲ್ಲೂ ಡಿಪ್ಲಿಷನ್ ರೀಜನ್ ಫಾರ್ಮ್ ಆಗುತ್ತೆ ಇದು ಎನ್ ಮಾಸ್ ಎನ್ಹಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ ಫಿಸಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಸೋರ್ಸ್ ಯಾವಾಗಲೂ ಸಬ್ಶೇಟ್ ಜೊತೆ ಕನೆಕ್ಟ್ ಆಗಿರುತ್ತೆ ಅದಕ್ಕೇ ನಾವು ತ್ರೀ ಟರ್ಮಿನಲ್ ಡಿವೈಸ್ ಅಂತ ಕರಿತೀವಿ ಮಾಸ್ಪೆಟ್ನ ಇಲ್ಲಿ ನಾಲ್ಕು ಟರ್ಮಿನಲ್ ಕಂಡ್ರೂ ನಿಮಗೆ ಸೋರ್ಸ್ ಗೇಟ್ ಡ್ರೈನ್ ಮತ್ತು ಸಬ್ಶೇಟ್ ನಾಲ್ಕು ಟರ್ಮಿನಲ್ ಇದ್ರೂ ಸೋರ್ಸ್ ಯಾವಾಗಲೂ ಸಬ್ಶೇಟಿಗೆ ಕನೆಕ್ಟ್ ಆಗಿರೋದ್ರಿಂದ ಸೋರ್ಸ್ ಗೇಟ್ ಡ್ರೈನ್ ಮಾತ್ರ ಮೋರ್ ಇಂಪಾರ್ಟೆಂಟ್ ಟರ್ಮಿನಲ್ಸು ಸೊ ಇಟ್ ಈಸ್ ಎ ತ್ರೀ ಟರ್ಮಿನಲ್ ಡಿವೈಸ್ ನೆಕ್ಸ್ಟ್ ನಾವು ಎನ್ ಮಾಸ್ ಎನ್ಹಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಸೊ ಟ್ರಾನ್ಸಿಸ್ಟರ್ ಈ ಟ್ರಾನ್ಸಿಸ್ಟರ್ ವರ್ಕ್ ಆಗಬೇಕು ಅಂತಂದರೆ ಇಲ್ಲಿ ನೋಡ್ಬೋದು ನೀವು ವಿ ಎಸ್ ವಿ ಜಿ ಎಸ್ ವಿ ಡಿ ಈ ಮೂರು ವೋಲ್ಟೇಜ್ ಅಪ್ಲೈ ಮಾಡಬೇಕು ಆ್ಯಂಡ್ ವಿ ಜಿ ಎಸ್ ಅಂತಂದರೆ ಅರ್ಥ ವೋಲ್ಟೇಜ್ ಬಿಟ್ವೀನ್ ಗೇಟ್ ಆ್ಯಂಡ್ ಸೋರ್ಸ್ ವೋಲ್ಟೇಜ್ ಗೇಟಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ಆ್ಯಂಡ್ ಸೋರ್ಸ್ ಟರ್ಮಿನಲ್ ಜೊತೆಗೆ ಅದೇ ಥರ ಇಲ್ಲಿ ವಿ ಡಿ ಎಸ್ ಅಂತ ಕರಿತೀವಿ ವೋಲ್ಟೇಜ್ನ ಡ್ರೈನ್ಗೆ ಅಪ್ಲೈ ಮಾಡ್ತಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಸೋರ್ಸ್ ಸೊ ಇವಾಗ ನೋಡೋಣ ಹೌ ಆ್ಯಕ್ಚುಲಿ ದ ವರ್ಕಿಂಗ್ ಈಸ್ ಫಸ್ಟ್ ರೀಸನ್ ಬಂದ್ಬಿಟ್ಟು ಕಟ್ ಆಫ್ ರೀಜನ್ ಅಂತ ಅಂದರೆ ಈ ಟ್ರಾನ್ಸಿಸ್ಟ್ರಿಗೆ ಗೇಟಿಂದ ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ವಿ ಜಿ ಎಸ್ ಅಂತಂದರೆ ಗೇಟ್ ವೋಲ್ಟೇಜ್ ಆ್ಯಂಡ್ ಸೋರ್ಸ್ ಟರ್ಮಿನಲ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿರ್ತೀನಿ ಆ್ಯಂಡ್ ಈ ಫಸ್ಟ್ ಇನಿಷಿಯಲ್ ಕೇಸಲ್ಲಿ ವಿ ಡಿ ಎಸ್ನು ಝೀರೋ ಅಂತ ತಗೊಂತೀನಿ ಅಂದರೆ ಡ್ರೈನ್ ವೋಲ್ಟೇಜ್ ಇಸ್ ಝೀರೋ ಸೋರ್ಸ್ ವೋಲ್ಟೇಜ್ ಇಸ್ ಆಲ್ಸೋ ಝೀರೋ ಆ್ಯಂಡ್ ನಾನು ಅಪ್ಲೈ ಮಾಡ್ತಿರೋ ವೋಲ್ಟೇಜು ಗೇಟಿಂದ ಅಷ್ಟೇ ಗೇಟಿಂದ ಪಾಸಿಟಿವ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಎಷ್ಟು ಗೇಟ್ ವೋಲ್ಟೇಜ್ ಅಪ್ಲೈ ಮಾಡ್ತೀವೋ ಅಷ್ಟು ಇಲ್ಲಿ ಎನ್ ರೀಜನ್ ಫಾರ್ಮ್ ಆಗುತ್ತೆ ಹೆಂಗೆ ಎನ್ ರೀಜನ್ ಫಾರ್ಮ್ ಆಗುತ್ತೆ ಈ ಪಾಸಿಟಿವ್ ವೋಲ್ಟೇಜ್ನ ಗೇಟಿಂದ ಅಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಇದು ಪಿ ರೀಜನ್ ಆಗಿರೋದ್ರಿಂದ ಇಲ್ಲಿ ಮೆಜಾರಿಟಿ ಹೋಲ್ಸ್ ಇರುತ್ತೆ ಮೈನಾರಿಟಿ ಎಲೆಕ್ಟ್ರಾನ್ಸ್ ಇರುತ್ತೆ ಎಲೆಕ್ಟ್ರಾನ್ಸ್ ಅಂತಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಯಾವಾಗಲೂ ಪಾಸಿಟಿವ್ ಚಾರ್ಜ್ನ ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ ಅದಕ್ಕೆ ಇಲ್ಲಿ ಪಾಸಿಟಿವ್ ಚಾರ್ಜ್ ನಾವು ಕೊಟ್ಟ ತಕ್ಷಣ ಅಥವಾ ಪಾಸಿಟಿವ್ ವೋಲ್ಟೇಜ್ನ ಗೇಟಿಂದ ಕೊಟ್ಟರೆ ಇಲ್ಲಿರೋ ಮೈನಾರಿಟಿ ಎಲೆಕ್ಟ್ರಾನ್ಸ್ ಎಲ್ಲ ಇಲ್ಲಿ ಅಟ್ರಾಕ್ಟ್ ಆಗಿ ಇಲ್ಲೊಂದು ಲೇಯರ್ ಫಾರ್ಮ್ ಆಗುತ್ತೆ ಈ ಎರಡೂ ರೀಸನ್ ಎನ್ನಿರೋದ್ರಿಂದ ಇಲ್ಲೂ ಫಾರ್ಮ್ ಆಗಿರೋ ರೀಸನ್ ಎನ್ನಿರೋದ್ರಿಂದ ಇದನ್ನು ಎನ್ ಚಾನಲ್ ಅಂತ ಕರಿತೀವಿ ಯಾವಾಗ ಎನ್ ಚಾನಲ್ ಫಾರ್ಮ್ ಆಗುತ್ತೆ ಅಂತಂದರೆ ಈ ಪಾಸಿಟಿವ್ ವೋಲ್ಟೇಜ್ನ ಗೇಟಿಂದ ಕೊಟ್ಟಾಗ ಅದು ವಿ ಜಿ ಎಸ್ ಎಷ್ಟಿರಬೇಕು ಪಾಸಿಟಿವ್ ವೋಲ್ಟೇಜ್ ವಿ ಜಿ ಎಸ್ ಅಂತಂದರೆ ಇದು ವಿ ಟಿಗಿಂತ ಜಾಸ್ತಿ ಇರಬೇಕು ವಿ ಟಿ ಅಂತಂದರೆ ಏನು ವಿ ಟಿ ಅಂತಂದರೆ ತ್ರೋಲ್ಡ್ ವೋಲ್ಟೇಜ್ ಅಂದರೆ ಮಿನಿಮಮ್ ಅಮೌಂಟ್ ಆಫ್ ಗೇಟ್ ವೋಲ್ಟೇಜ್ ಬೇಕು ಈ ಲೇಯರ್ ಕ್ರಿಯೇಟ್ ಆಗಬೇಕು ಚಾನಲ್ ಅಂತಂದರೆ ನೀವು ಪ್ರೀವಿಯಸ್ ಸ್ಟ್ರಕ್ಚರಲ್ಲಿ ನೋಡ್ಬೋದು ಇಲ್ಲಿ ಚಾನಲ್ ಇಲ್ಲ ನಾವಿವಾಗ ಚಾನಲ್ ಕ್ರಿಯೇಟ್ ಮಾಡಬೇಕು ಈ ಟ್ರಾನ್ಸಿಸ್ಟರ್ನ ಆನ್ ಮಾಡಬೇಕು ಅಂತ ಅಂದರೆ ಗೇಟಿಂದ ವೋಲ್ಟೇಜ್ ಅಪ್ಲೈ ಮಾಡಬೇಕು ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ ವಿ ಟಿ ಅಂತ ಇರುತ್ತೆ ವಿ ಟಿಗಿಂತ ಗಿಂತ ಜಾಸ್ತಿ ಅಪ್ಲೈ ಮಾಡಬೇಕು ಸೊ ಸಿಲಿಕಾನ್ಗೆ ಥ್ರೆಶೋಲ್ಡ್ ವೋಲ್ಟೇಜ್ ಎಷ್ಟು ಅಂತಂದ್ರೆ ಇಟ್ ಈಸ್ ಅರೌಂಡ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಸೆವೆನ್ ವೋಲ್ಟ್ಸ್ ಗಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಗೇಟ್ ವೋಲ್ಟೇಜ್ನ ಇಲ್ಲಿ ಎಲೆಕ್ಟ್ರಾನ್ ರೀಜನ್ ಫಾರ್ಮ್ ಆಯಿತು ದಿಸ್ ಎಲೆಕ್ಟ್ರಾನ್ ರೀಜನ್ ಈಸ್ ಆಫ್ಟ್ ಚಾನಲ್ ಅದನ್ನ ಚಾನಲ್ ಅಂತ ಕರಿತಾ ಇದ್ದೀವಿ ಬಿಕಾಸ್ ಆಫ್ ವಿ ಡಿ ಎಸ್ ಜೀರೋ ಅಂದ್ರೆ ವಿ ಡಿ ಎಸ್ ಜೀರೋ ಇರೋದ್ರಿಂದ ಇಲ್ಲಿಂದ ಇಲ್ಲಿ ಕರೆಂಟ್ ಏನು ಫ್ಲೋ ಆಗೋಲ್ಲ ನಿಮಗೆ ಕ್ವಶನ್ ಬರಬಹುದು ನಾವು ವೋಲ್ಟೇಜ್ ಗೇಟಿಂದ ಇಂದ ಅಪ್ಲೈ ಮಾಡ್ತಾ ಇದ್ದೀವಿ ಇಲ್ಲಿ ಕರೆಂಟ್ ಫ್ಲೋ ಆಗಲ್ವಾ ಅಂತ ಇಲ್ಲಿ ಇನ್ಸುಲೇಟರ್ ಇರೋದ್ರಿಂದ ಗೇಟಿಂದ ಇಂದ ಕರೆಂಟ್ ಏನು ಫ್ಲೋ ಆಗಲ್ಲ ಸೊ ಆಫ್ ಅಲ್ಲಿ ಏನಾಯ್ತು ಚಾನಲ್ ಕ್ರಿಯೇಟ್ ಆಯ್ತು ವಿಜಿಎಸ್ ಗ್ರೇಟರ್ ದನ್ ವಿಟಿ ಅಪ್ಲೈ ಮಾಡಿದ್ದೀವಿ ಇಲ್ಲಿ ಜಿ ಎಸ್ ಎಷ್ಟು ಅಪ್ಲೈ ಮಾಡ್ತಿರೋ ಈ ಫೀಲ್ಡ್ ಎಫೆಕ್ಟ್ ಇಂದ ಎಲೆಕ್ಟ್ರಾನ್ಸ್ ಸಬ್ಸ್ಟ್ರೇಟ್ ಇಂದ ಅಟ್ರಾಕ್ಟ್ ಆಯ್ತು ಟುವರ್ಡ್ಸ್ ಗೇಟ್ ಇಲ್ಲಿ ಎನ್ ರೀಜನ್ ಫಾರ್ಮ್ ಆಯಿತು ಅದನ್ನ ಚಾನಲ್ ಅಂತ ಕರಿತಾ ಇದೀವಿ ಇಲ್ಲಿ ಕರೆಂಟ್ ಫ್ಲೋ ಏನಕ್ಕಿಲ್ಲ ಈ ಕಂಡೀಷನ್ ಅಲ್ಲಿ ಅಂತಂದ್ರೆ ಡ್ರೈನ್ ವೋಲ್ಟೇಜ್ ಝೀರೋ ಕೊಡ್ತಾ ಇದೀವಿ ಡ್ರೈನ್ ವೋಲ್ಟೇಜ್ ಜೀರೋ ಇರೋದ್ರಿಂದ ಕರೆಂಟ್ ಫ್ಲೋ ಇಲ್ಲ ಅದಕ್ಕೆ ಐ ಡಿ ಎಸ್ ಐ ಡಿ ಎಸ್ ಅಂತಂದ್ರೆ ಕರೆಂಟ್ ಐ ಡಿ ಎಸ್ ಅಂತ ಹೇಳ್ಬೋದು ಇದು ಕಟ್ ಆಫ್ ರೀಜನ್ ಆಫ್ ಆಪರೇಷನ್ ಸೊ ನೆಕ್ಸ್ಟ್ ವಿ ಡಿ ಎಸ್ನ ನ ಅಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ವಿ ಜಿ ಎಸ್ ಮಾತ್ರ ಕೊಟ್ಟಿದ್ದೀವಿ ನೆಕ್ಸ್ಟ್ ವಿ ಡಿ ಎಸ್ನೂ ಅಪ್ಲೈ ಮಾಡೋಕೆ ಸ್ಟಾರ್ಟ್ ಆದರೆ ಏನಾಗುತ್ತೆ ಅದು ನಾನ್ ಸ್ಯಾಚುರೇಷನ್ ರೀಜನ್ ಇವಾಗ ವಿ ಡಿ ಎಸ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವಿ ಜಿ ಎಸ್ ಗ್ರೇಡರ್ ದೆನ್ ವಿ ಟಿ ಇದೆ ಇವಾಗ ಏನಾಯಿತು ಇಲ್ಲಿ ಚಾನಲ್ ಕ್ರಿಯೇಟ್ ಆಗಬೇಕು ಅಂತಂದರೆ ಈ ವಿ ಜಿ ಎಸ್ ಎಷ್ಟಿದೆಯೋ ಅಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಅಟ್ರಾಕ್ಟ್ ಆಗಬೇಕು ಬಟ್ ನಾನ್ ಸ್ಯಾಚುರೇಷನ್ ರೀಜನಲ್ಲಿ ವಿ ಡಿ ಎಸ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಈ ಎಂಡಲ್ಲೂ ಪಾಸಿಟಿವ್ ವೋಲ್ಟೇಜ್ ಕೊಡ್ತಾ ಇದ್ವಿ ಅಂದರೆ ಈ ಗೇಟಲ್ಲಿರೋ ವೋಲ್ಟೇಜು ಡ್ರಾಪ್ ಆಗ್ತಿದೆ ಅಂತ ಅರ್ಥ ಈ ವಿ ಜಿ ಎಸ್ಸು ಟುವರ್ಡ್ಸ್ ಸೋರ್ಸ್ ಎಷ್ಟಿರುತ್ತೋ ಆ ಎಫೆಕ್ಟು ಡ್ರೈನ್ ಕಡೆ ಕಮ್ಮಿ ಆಗುತ್ತೆ ಸೊ ಡ್ರೈನ್ ಕಡೆಗೆ ವೋಲ್ಟೇಜ್ ಗೇಟ್ ವೋಲ್ಟೇಜ್ ಕಮ್ಮಿ ಆಯಿತು ಅಂತಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಆಗೋಲ್ಲ ಏನಾಗುತ್ತೆ ಚಾನಲ್ಲು ಡ್ರೈನ್ ಕಡೆಗೆ ತಿನ್ನಾಗ್ತಾ ಬರುತ್ತೆ ಅಂದರೆ ಚಾನಲ್ಲು ಕಮ್ಮಿ ಆಗ್ತಾ ಬರುತ್ತೆ ಡ್ರೈನ್ ಕಡೆಗೆ ಇನ್ನೂ ವೀಡಿಯೋಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಫಿಗರಲ್ಲಿ ಕೊಟ್ಟಿರೋ ಥರ ಚಾನಲ್ ಗೇಟ್ ಕಡೆ ಸಾರಿ ಡ್ರೈನ್ ಕಡೆ ಕಮ್ಮಿ ಆಗ್ತಾ ಬರುತ್ತೆ ಅದು ನಾನ್ ಸ್ಯಾಚುರೇಷನ್ ರೀಸನ್ ಬಟ್ ವಿ ಡಿ ಎಸ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಹೆಂಗೆ ವಿ ಡಿ ಎಸ್ ಜಾಸ್ತಿ ಮಾಡ್ತಾ ಹೋಗ್ತೀವೋ ಕರೆಂಟು ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಾನ್ ಸ್ಯಾಚುರೇಷನ್ ರೀಸನ್ ಅಂತಂದರೆ ವಿ ಜಿ ಎಸ್ ಆಲ್ರೆಡಿ ಗ್ರೇಟರ್ ದೆನ್ ವಿ ಟಿ ಇದೆ ನಾವು ವಿ ಡಿ ಎಸ್ನ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ವಿ ಡಿ ಎಸ್ ಅಪ್ಲೈ ಮಾಡೋದ್ರಿಂದ ಕರೆಂಟ್ ಐ ಡಿ ಎಸ್ ಫ್ಲೋ ಆಗುತ್ತೆ ಕರೆಂಟ್ ಫ್ರಮ್ ಡ್ರೈನ್ ಟು ಸೋರ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕರೆಂಟ್ ಫ್ಲೋ ಯಾವುದರಿಂದ ಫ್ಲೋ ಆಗ್ತಿದೆ ಅಂತಂದರೆ ಬಿಕಾಸ್ ಆಫ್ ವಿ ಡಿ ಎಸ್ ಆ್ಯಂಡ್ ಈ ಕರೆಂಟ್ ವಿ ಡಿ ಎಸ್ಗೆ ಪ್ರಪೋಷನಲ್ ಆಗಿರುತ್ತೆ ಅಂದರೆ ವಿ ಡಿ ಎಸ್ ಹೆಂಗೆ ಜಾಸ್ತಿ ಮಾಡ್ತೀವೋ ಕರೆಂಟು ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಇನ್ನೂ ವಿ ಡಿ ಎಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ಈ ಡಿವೈಸು ರೆಜಿಸ್ಟ್ರ್ ಥರ ಆ್ಯಕ್ಟ್ ಆಗುತ್ತೆ ಇನ್ನೂ ವಿ ಡಿ ಎಸ್ ಜಾಸ್ತಿ ಮಾಡಿದ್ರೆ ಇಲ್ಲಿ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಆಗಿ ಚಾನಲ್ಲು ತಿನ್ನರ್ ಆಗುತ್ತೆ ದಟ್ ಈಸ್ ನಾನ್ ಸ್ಯಾಚುರೇಷನ್ ರೀಜನ್ ಇದನ್ನು ಲೀನಿಯರ್ ರೀಜನ್ ಅಂತ ಕರಿತೀವಿ ಓಮಿಕ್ ರೀಜನ್ ಅಂತಲೂ ಕರಿತೀವಿ ಈ ರೀಜನ್ ಆಫ್ ಆಪರೇಷನ್ ಇದು ವಿ ಡಿ ಎಸ್ ಲೆಸ್ ವಿ ಜಿ ಎಸ್ ಮೈನಸ್ ವಿ ಟಿ ಇರೋ ತನಕ ಟ್ರಾನ್ಸಿಸ್ಟರು ಆಗಿ ವರ್ಕ್ ಆಗುತ್ತೆ ಅಥವಾ ಓಮಿಕ್ ರೀಜನ್ ಅಲ್ಲಿ ಇರುತ್ತೆ ಇದನ್ನ ನಾನ್ ಸ್ಯಾಚುರೇಷನ್ ರೀಜನ್ ಅಂತ ಕರೆದ್ವಿ ಹಂಗಂದ್ರೆ ಡಿ ಎಸ್ನ ಇನ್ನೂ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಚಾನಲ್ಲು ವಿ ಡಿ ಎಸ್ನ ನ ಜಿ ಎಸ್ಗಿಂತ ಇನ್ನೂ ಜಾಸ್ತಿ ಆಯಿತು ವಿ ಡಿ ಎಸ್ ಅಂತಂದ್ರೆ ಇಲ್ಲಿ ಚಾನಲ್ಲೇ ಇರಲ್ಲ ಸೊ ಚಾನಲ್ ಇಸ್ ಪಿಂಕ್ ಆಫ್ ಅಂತ ಕರಿತೀವಿ ಸ್ಯಾಚುರೇಷನ್ ರೀಜನ್ ಅಂತಂದರೆ ಅರ್ಥ ಚಾನಲ್ ಪಿಂಚ್ ಆಫ್ ಆಗಿದೆ ಅಂದರೆ ವಿ ಡಿ ಎಸ್ನ ಇನ್ಕ್ರೀಸ್ ಮಾಡ್ತಾ ಹೋದ್ವಿ ಎಷ್ಟು ಇನ್ಕ್ರೀಸ್ ಮಾಡಿದೀವಿ ಅಂತಂದರೆ ಗೇಟ್ ವೋಲ್ಟೇಜ್ಗಿಂತ ಜಾಸ್ತಿ ಮಾಡಿದೀವಿ ಗೇಟ್ ವೋಲ್ಟೇಜ್ಗಿಂತ ಡ್ರೈನ್ ವೋಲ್ಟೇಜೇ ಜಾಸ್ತಿ ಆಯಿತು ಅಂತಂದರೆ ಅರ್ಥ ಇಲ್ಲಿ ವೋಲ್ಟೇಜ್ ಡಿಫ್ರೆ ಡಿಫ್ರೆನ್ಸ್ ನೋಡಿದ್ರೆ ಡ್ರೈನ್ ಕಡೆಗೆ ಜಾಸ್ತಿ ಇದೆ ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಇಲ್ಲ ಎಲೆಕ್ಟ್ರಾನ್ಸ್ ಎಲ್ಲ ಡ್ರಾಪ್ ಆಯಿತು ಅದು ಸ್ಯಾಚುರೇಷನ್ ರೀಜನ್ ಈ ಕಂಡೀಷನ್ ಬಂದಾಗ ಏನಾಗುತ್ತೆ ಕರೆಂಟ್ ಇನ್ಕ್ರೀಸ್ ಆಗೋಲ್ಲ ವಿ ಡಿ ಎಸ್ನ ಇನ್ಕ್ರೀಸ್ ಮಾಡಿದ್ರು ಕರೆಂಟ್ ಇನ್ಕ್ರೀಸ್ ಆಗಲ್ಲ ಕರೆಂಟ್ ಬಿಕಮ್ಸ್ ಕಾನ್ಸ್ಟೆಂಟ್ ಯಾವಾಗ ವಿ ಡಿ ಡಿ ವಿ ಜಿ ಎಸ್ ಮೈನಸ್ ವಿ ಟಿಗೆ ಈಕ್ವಲ್ ಆದರೆ ಅದು ಸ್ಯಾಚುರೇಷನ್ ರೀಜನ್ ಇಲ್ಲಿ ಕರೆಂಟ್ ಬಿಕಮ್ಸ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಆಯಿತು ಕರೆಂಟ್ ಅಂತಂದ್ರೆ ಅರ್ಥ ಕರೆಂಟ್ ವಿ ಡಿ ಎಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅರ್ಥ ಸೊ ಇನ್ನೂ ವಿಡಿಯಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಕರೆಂಟ್ ಜಾಸ್ತಿ ಆಗಲ್ಲ ಕರೆಂಟ್ ಕಾನ್ಸ್ಟೆಂಟೇ ಇರುತ್ತೆ ಬಟ್ ಚಾನಲ್ಲು ಲೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ ಚಾನಲ್ ಲೆಂತ್ ಅಂತಂದರೆ ಈ ಎಂಡಿಂದ ಡ್ರೈನಿಂದ ಸೋರ್ಸ್ ತನಕ ಎಷ್ಟಿದೆಯೋ ಇದು ಚಾನಲ್ ಲೆಂತ್ ಸೊ ಇಲ್ಲಿ ಚಾನಲ್ಲೇ ಇಲ್ಲ ಅಂತಂದರೆ ಚಾನಲ್ ಲೆಂತ್ ಕಮ್ಮಿ ಆಯಿತು ಅಂತ ಅರ್ಥ ಇಲ್ಲಿ ಡಿವೈಸು ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್ ಆಗಿ ಆಕ್ಟ್ ಆಗ್ತಿದೆ ಅಂತ ಹೇಳ್ತೀವಿ ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ನೀವು ಈ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರೂ ಕರೆಂಟ್ ಇನ್ಕ್ರೀಸ್ ಆಗ್ತಿಲ್ಲ ಕರೆಂಟ್ ಕಾನ್ಸ್ಟೆಂಟ್ ಇದೆ ಅಂದರೆ ನೀವು ವಿ ಡಿ ಎಸ್ನ ಜಾಸ್ತಿ ಕಮ್ಮಿ ಮಾಡಿದ್ರು ಕರೆಂಟ್ ಕಾನ್ಸ್ಟೆಂಟ್ ಇದೆ ಅಂತಂದರೆ ಕಾನ್ಸ್ಟೆಂಟ್ ಅಮೌಂಟ್ ಆಫ್ ಕರೆಂಟ್ನ ಈ ಡಿವೈಸ್ ಕೊಡ್ತಿದೆ ಅಂತ ಅರ್ಥ ಅದಕ್ಕೆ ಇದನ್ನು ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಈ ರೀಜನ್ನ ಸ್ಯಾಚುರೇಷನ್ ರೀಜನ್ ಅಂತ ಕರಿತಾ ಇದ್ವಿ ಈ ಥರ ಈ ಮೂರು ರೀಜನಲ್ಲಿ ಮಾಸ್ಪೆಟ್ ವರ್ಕ್ ಆಗುತ್ತೆ ಒಂದು ಕಟ್ ಆಫ್ ರೀಜನ್ ಇನ್ನೊಂದು ನಾನ್ ಸ್ಯಾಚುರೇಷನ್ ರೀಜನ್ ಇನ್ನೊಂದು ಸ್ಯಾಚುರೇಷನ್ ರೀಜನ್ ಸೊ ನಾವು ಕರೆಂಟ್ ವರ್ಸಸ್ ವೋಲ್ಟೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೆದ್ರೆ ಯಾವ ಥರ ಇರುತ್ತೆ ಇಲ್ಲಿ ಎಕ್ಸಾಕ್ಸಿಸಲ್ಲಿ ವಿ ಡಿ ಎಸ್ ವೈಆಕ್ಸಿಸಲ್ಲಿ ಐ ಡಿ ಎಸ್ ತಗೊಳ್ಳಿ ಆ್ಯಂಡ್ ವಿ ಜಿ ಎಸ್ನ ಕಾನ್ಸ್ಟೆಂಟ್ ಇಡಬೇಕು ಸಪೋಸ್ ವಿ ಜಿ ಎಸ್ ಏನಾದರೂ ಗ್ರೇಟರ್ ದೆನ್ ವಿ ಟಿ ವಿ ಟಿಗಿಂತ ಜಾಸ್ತಿ ಇದ್ದರೆ ವಿ ಜಿ ಎಸ್ ಒನ್ ಇದ್ದರೆ ಕರೆಂಟು ಇನಿಷಿಯಲಿ ಕರೆಂಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಆಮೇಲೆ ಕರೆಂಟ್ ಕಾನ್ಸ್ಟೆಂಟ್ ಆಗುತ್ತೆ ಅಂದರೆ ವಿ ಡಿ ಎಸ್ಸು ವಿ ಜಿ ಎಸ್ಗಿಂತ ಜಾಸ್ತಿ ಆದರೆ ಏನಾಗುತ್ತೆ ಸ್ಯಾಚುರೇಷನ್ ರೀಜನ್ ಅಂದರೆ ಇಲ್ಲಿ ತನಕ ನಾನ್ ಸ್ಯಾಚುರೇಷನ್ ಇನ್ನೂ ವಿ ಡಿ ಎಸ್ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಬಿಕಮ್ಸ್ ಕರೆಂಟ್ ಬಿಕಮ್ಸ್ ಕಾನ್ಸ್ಟೆಂಟ್ ಅದು ಸ್ಯಾಚುರೇಷನ್ ರೀಜನ್ಗೆ ಹೋಯ್ತು ಅದೇ ಥರ ಡಿಫ್ರೆಂಟ್ ವಿ ಜಿ ಎಸ್ಸಿಗೆ ಇಲ್ಲಿದೆ ಇದು ವಿ ಜಿ ಎಸ್ ಲೆಸ್ ದ್ಯಾನ್ ವಿ ಟಿ ಇದ್ದರೆ ಇದು ವಿ ಜಿ ಎಸ್ ಗ್ರೇಟರ್ ದೆನ್ ವಿ ಟಿ ಇದು ವಿ ಜಿ ಎಸ್ ಟು ವ್ಯಾಲ್ಯೂ ಇದು ವಿ ಜಿ ಎಸ್ ತ್ರೀ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ವಿ ಜಿ ಎಸ್ ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗ್ತಿರೋ ಅಷ್ಟು ರೀಜನ್ನು ಟ್ರಾನ್ಸಿಸ್ಟರ್ ಇನ್ ನಾನ್ ಸ್ಯಾಚುರೇಷನ್ ರೀಜನ್ ಕಾನ್ಸ್ಟೆಂಟ್ ಆಯಿತು ಅಂತಂದರೆ ಟ್ರಾನ್ಸಿಸ್ಟರ್ ಇನ್ ಸ್ಯಾಚುರೇಷನ್ ರೀಜನ್ ಈ ಕಟ್ ಆಫ್ ರೀಜನ್ ಹೆಂಗ್ ಬರಿತೀವಿ ವಿ ಜಿ ಎಸ್ ಲೆಸ್ ದ್ಯಾನ್ ವಿ ಟಿ ಮಿನಿಮಮ್ ವಿ ಜಿ ಎಸ್ ಅಪ್ಲೈ ಮಾಡಬೇಕು ನಾವು ಟ್ರಾನ್ಸಿಸ್ಟರಲ್ಲಿ ಚಾನಲ್ ಫಾರ್ಮ್ ಆಗಬೇಕು ಅಂದರೆ ಸೊ ಆ ವೋಲ್ಟೇಜ್ಗಿಂತ ಕಮ್ಮಿ ಅಪ್ಲೈ ಮಾಡಿದ್ರೆ ಸ್ಮಾಲ್ ಅಮೌಂಟ್ ಆಫ್ ಲೀಕೇಜ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು ಕರೆಂಟ್ ಝೀರೋ ಅಂತ ಹೇಳ್ಬೋದು ಅದು ಕಟ್ ಆಫ್ ರೀಜನ್ ಇಲ್ಲಿ ವಿತ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಎಗೈನ್ ಇಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ವಿ ಜಿ ಎಸ್ಗೆ ಹೋಮಿಕ್ ರೀಜನ್ ಅಂದರೆ ನಾನ್ ಸ್ಯಾಚುರೇಷನ್ ರೀಜನ್ ಸ್ಯಾಚುರೇಷನ್ ರೀಜನ್ ಎನ್ ಮಾಸ್ ಡಿಪ್ಲಿಷನ್ ಮೋಡ್ ಟ್ರಾನ್ಸಿಸ್ಟರ್ ಅಂದರೆ ಹಾಗಾದ್ರೆ ಸೊ ಎನಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ ಇಲ್ಲಿ ಚಾನಲ್ ಇರೋಲ್ಲ ನಾವು ಗೇಟ್ ವೋಲ್ಟೇಜ್ ಅಪ್ಲೈ ಮಾಡಿ ಚಾನಲ್ ಕ್ರಿಯೇಟ್ ಮಾಡಬೇಕು ಬಟ್ ಡಿಪ್ಲಿಷನ್ ಮೋಡ್ ಟ್ರಾನ್ಸಿಸ್ಟ್ರಲ್ಲಿ ಫ್ಯಾಬ್ರಿಕೇಷನ್ ಮಾಡುವಾಗ್ಲೇ ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ ಅದನ್ನು ಇಂಪ್ಲಾಂಟ್ ಚಾನಲ್ ಅಂತ ಕರೀತಾರೆ ಸೊ ಚಾನಲ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದೀವಿ ಅಂದರೆ ಅರ್ಥ ಈ ಟ್ರಾನ್ಸಿಸ್ಟ್ರು ಗೇಟ್ ವೋಲ್ಟೇಜ್ ಜೀರೋ ಇದ್ರೂ ಡ್ರೈನ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಸಾಕು ಕಂಡಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಈ ಗೇಟ್ ವೋಲ್ಟೇಜ್ ಏನಕ್ಕೆ ಬೇಕು ಟ್ರಾನ್ಸಿಸ್ಟರ್ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡಕ್ಕೆ ಬೇಕು ಬಟ್ ಆ ಚಾನಲ್ ಆಲ್ರೆಡಿ ಪ್ರೆಸೆಂಟ್ ಇದೆ ಅಂತಂದರೆ ಆ ಥರ ಡಿವೈಸ್ನ ಡಿಪ್ಲೇಷನ್ ಮೋಡ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ ಬಿಕಾಸ್ ಆಫ್ ಈ ಚಾನಲ್ ಗೇಟ್ ವೋಲ್ಟೇಜ್ ಜೀರೋ ಇದ್ರೂ ಡ್ರೈನ್ ವೋಲ್ಟೇಜ್ ಕೊಟ್ಟರೆ ಕರೆಂಟ್ ಫ್ಲೋ ಆಗುತ್ತೆ ಸೊ ಇದರಲ್ಲಿ ಕರೆಂಟ್ ವರ್ಸಸ್ ವೋಲ್ಟೇಜ್ ಗ್ರಾಫ್ ಡಿಪ್ಲೇಷನ್ ಮೋಡ್ ಟ್ರಾನ್ಸಿಸ್ಟರ್ಗೆ ಎನ್ಹಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ಗೆ ನೀವು ನೋಡ್ಬೋದು ಡಿಪ್ಲಿಷನ್ ಮೋಡ್ ಟ್ರಾನ್ಸಿಸ್ಟರು ಎಸ್ ನೆಗೆಟಿವ್ ಇದ್ರೂ ಕಂಡಕ್ಟ್ ಆಗ್ತಿದೆ ಬಟ್ ಎನಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ ಇಲ್ಲಿಂದ ಮೇಲ್ಕಷ್ಟೇ ಇದು ಡಿಪ್ಲಿಷನ್ ಮೋಡ್ ಟ್ರಾನ್ಸಿಸ್ಟರ್ಗೆ ಇದು ಎನಾನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ಗೆ ಸೊ ಎಸ್ ಈ ವ್ಯಾಲ್ಯೂ ಲೆಸ್ ಇದ್ದಾಗ ಮೈನಸ್ ತ್ರೀ ವೋಲ್ಟ್ಗಿಂತೂ ಇನ್ನೂ ಕಮ್ಮಿ ಇದೆ ಅಂತಂದರೆ ಡಿಪ್ಲಿಷನ್ ಮೋಡ್ ಟ್ರಾನ್ಸಿಸ್ಟರ್ ಆದ್ರೂ ಆಫ್ ಆಗುತ್ತೆ ಅಂದರೆ ಈ ಚಾನಲ್ನ ರಿಮೂವ್ ಮಾಡ್ಬೇಕು ನಾವು ಅಂತಂದ್ರೆ ಏನು ಮಾಡಬೇಕು ಗೇಟಿಂದ ಇಂದ ನೆಗೆಟಿವ್ ವೋಲ್ಟೇಜ್ ಅಪ್ಲೈ ಮಾಡಬೇಕು ಆವಾಗ ಡಿಪ್ಲಿಷನ್ ಟ್ರಾನ್ಸಿಸ್ಟರಲ್ಲಿ ಚಾನಲ್ಲು ರಿಮೂವ್ ಆಗುತ್ತೆ ಇದು ಎನೌನ್ಸ್ಮೆಂಟ್ ಮೋಡ್ ಟ್ರಾನ್ಸಿಸ್ಟರ್ ಎನ್ ಮಾಸ್ಫೆಟ್ ಆ್ಯಂಡ್ ಡಿಪ್ರಿಷನ್ ಮೋಡ್ ಟ್ರಾನ್ಸಿಸ್ಟರ್ ಆಫ್ ಎನ್ ಮಾಸ್ಫೆಟ್